ಆತ್ಮೀಯ ಸ್ನೇಹಿತರೆ, ನಾನು ಸದಾನಂದ ಉಪ್ಪಿನ ಕುದುರು ಮಾತನಾಡ್ತಾ ಇದ್ದೇನೆ. ಮೊನ್ನೆಯ ಶುಕ್ರವಾರ ದಿವಸ ಕೊಲ್ಲೂರು ಮುಕಾಂಬಿಕಾ ಸನ್ನಿಧಾನದಲ್ಲಿ ನಾನು ಮತ್ತು ನನ್ನ ಕುಟುಂಬ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಕುಂದಾಪುರದ ವಕೀಲರಾದ ಸದಾನಂದ ಶೆಟ್ಟಿಯವರು ನನಗೆ ಚೆಕ್ ಬೌನ್ಸ್ ಕೇಸ್ ಮತ್ತು ಸಿವಿಲ್ ಕೇಸ್ಗಳನ್ನು ಹಾಕಿದ್ದರಿಂದ ಆ ವಿಚಾರವಾಗಿ ಅವರು ನನಗೆ ಕೊಟ್ಟಿರತಕ್ಕಂಥ 20 ಲಕ್ಷ ಬಡ್ಡಿ ಹಣ, ಅದಕ್ಕೆ 28 ಲಕ್ಷ ಬಡ್ಡಿ ಮತ್ತು 20 ಲಕ್ಷ ಅಸಲು ಸೇರಿಸಿ ನಾನು 48 ಲಕ್ಷ ಅವರಿಗೆ ಸಂದಾಯ ಮಾಡಿದ್ದೇನೆ ಅನ್ನುವಂಥ ಮಾತನ್ನು ಮೊನ್ನೆ ದಿನ ಹೇಳಿದ್ದೇನೆ. ಅದಕ್ಕೆ ಪ್ರತಿಯಾಗಿ ನಿನ್ನೆಯ ದಿನ ವಕೀಲರಾದ ಸದಾನಂದ ಶೆಟ್ಟಿಯವರು ಕುಂದಾಪುರದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಹೇಳ್ತಾರೆ, ನನ್ನ ಬಳಿ ದಾಖಲೆ ಇದೆ, ನಾನು ಅವರಿಗೆ ಜಾಗದ ವ್ಯವಹಾರಕ್ಕಾಗಿ 40 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದೇನೆ, ಅವರು ನನಗೆ ಜಾಗ ಕೊಡಲಿಲ್ಲ ಅಂತೇಳಿ. ಯಾವುದೇ ಒಬ್ಬ ವಕೀಲರಾದವರು ವ್ಯವಹಾರಿಕ ಜ್ಞಾನ ಇದ್ದವರು 40 ಲಕ್ಷ ರೂಪಾಯಿಯನ್ನು ಯಾವುದೇ ಪುರಾವೆಗಳಿಲ್ಲದೆ ಬ್ಯಾಂಕ್ ಖಾತೆಯ ಮೂಲಕ ಹಣವನ್ನು ಟ್ರಾನ್ಸ್ಫರ್ ಮಾಡಿದೆ, ನಗದಾಗಿ 40 ಲಕ್ಷ ರೂಪಾಯಿ ಜಾಗದ ವ್ಯವಹಾರಕ್ಕೆ ಕೊಡಲಿಕ್ಕೆ ಸಾಧ್ಯ ಇದೆಯಾ ಒಂದು ಪ್ರಶ್ನೆ. ಇನ್ನೊಂದು, ನಾನು ದಾಖಲೆಗಳು ಇದೆ ಅಂಥೇಳಿ ಮಾಧ್ಯಮಕ್ಕೆ ದಾಖಲೆಗಳನ್ನು ತೋರಿಸಿದ್ದಾರೆ. ನಾನು ಅದನ್ನು ಮೊನ್ನೆ ದಿವಸ ಹೇಳಿದ್ದೆ, ನಾನು ಬಡ್ಡಿ ಹಣವನ್ನು ತೆಗೆದುಕೊಳ್ಳುವಾಗ ಅವರು ನನ್ನಿಂದ ಬ್ಲ್ಯಾಂಕ್ ಚೆಕ್ಕನ್ನು ತಗೊಂಡಿದ್ದರು ಮತ್ತು ಖಾಲಿ ಸ್ಟ್ಯಾಂಪ್ ಪೇಪರ್ ಮೇಲೆ ಸೈನನ್ನು ಹಾಕ್ಕೊಂಡಿದ್ದರು, ಅದು ಅವರ ಪ್ರೊಸೀಜರ್, ಆ ಥರವಾಗಿ ಮಾಡಿದ್ದಾರೆ. ಆ ಖಾಲಿ ಸ್ಟ್ಯಾಂಪ್ ಪೇಪರ್ ಮೇಲೆ ಇವರು ನಾನು ಜಾಗದ ವ್ಯವಹಾರಕ್ಕೆ ದುಡ್ಡು ಕೊಟ್ಟಿದ್ದೇನೆ ಅಂಥೇಳಿ ಬರ್ಕೊಂಡಿದ್ದೆ ಇರ್ಬೋದು, ಅದನ್ನು ಮಾಡಿ ತೋರಿಸಿದ್ದಾರೆ. ನಾನು ಯಾವುದೇ ಜಾಗವನ್ನು ಅವ್ರಿಗೆ ಕೊಡ್ತೇನೆ ಅಂಥೇಳಿ ಮಾತಾಡಲಿಲ್ಲ, ನಾನು ಅಡ್ವಾನ್ಸನ್ನು ತೆಗೆದುಕೊಳ್ಳಲಿಲ್ಲ. ನನ್ನ ಜೊತೆಗೆ ಅವರು ಶೃಂಗೇರಿ ದೇವಸ್ಥಾನಕ್ಕೆ ಬಂದಿದ್ದರು ನನ್ನ ಕಾರಿನಲ್ಲಿ. ಶೃಂಗೇರಿ ದೇವಸ್ಥಾನದಲ್ಲಿ ಶಾರದಾಂಬೆಯ ದರ್ಶನ ಆದ ನಂತರ ಶಿವಮೊಗ್ಗಕ್ಕೆ ಹೋಗಿದೆ. ಅಲ್ಲಿ ನನ್ನದೊಂದು ಬಿಲ್ಡಿಂಗ್ ಇತ್ತು ಮತ್ತು ನನ್ನ ಸ್ವಲ್ಪ ಅಲ್ಲಿ ಭೂಮಿ ಜಾಗ ಇದೆ, ಅದೆಲ್ಲವನ್ನು ಅವರಿಗೆ ನೋಡಿದರು, ತೋರಿಸಿದೆ. ಹಾಗೆ ನಾವು ಆ ದಿವಸ ಮರಳಿ ಮನೆಗೆ ಬಂದು ಇಷ್ಟೇ ಆಗಿದ್ದು, ಮತ್ತು ಯಾವುದೇ ರೀತಿಯ ಅವ್ರ ಹತ್ರ ಜಾಗದ ವ್ಯವಹಾರವಾಗಲಿ ಜಾಗ ನಾನು ಸೇಲ್ ಮಾಡ್ತೇನೆ ಅಂತೇಳಿ ಯಾವುದನ್ನು ಕೂಡ ಅವ್ರಿಗೆ ಹೇಳಲಿಲ್ಲ. ಅವರು ಬಡ್ಡಿ ಹಣ ಕೊಡುವಾಗ ಈ ರೀತಿಯಾಗಿ ಅವೆಲ್ಲವನ್ನು ನೋಡ್ಕೊಂಡು ಬಂದು ಇವ್ರ ಹತ್ರ ಬಿಲ್ಡಿಂಗ್ ಇದೆ, ಜಾಗ ಇದೆ ಅಂಥೇಳಿ ಅವ್ರಿಗೆ ಕನ್ಫರ್ಮ್ ಆಗಿದ ಮೇಲೆ ಅವರು ಬಡ್ಡಿ ಹಣವನ್ನು ಕೊಟ್ಟಿರುವಂಥ ಬಡ್ಡಿ ತೆಗೆಸಿಕೊಟ್ಟಿದ್ದು ನನಗೆ ಹಾಲಾಡಿ ಜಯರಾಮ್ ಶೆಟ್ಟರು, ಅವರನ್ನು ಸಂಪರ್ಕ ಮಾಡಿದರೆ ಗೊತ್ತಾಗ್ತದೆ, ಅವರು ಈಗಲೂ ಕೂಡ ಜೀವಂತವಾಗಿದ್ದಾರೆ. ಜೊತೆಗೆ ಇವರು ಹೇಳ್ತಾರೆ, ನಾನು ಪ್ರಾಮಾಣಿಕ, ನಾನು ಬೇರೆಯವರಿಂದ 1 ರೂಪಾಯಿ ಕೂಡ ಮುಟ್ಟಿದವನಲ್ಲ ಅಂಥೇಳಿ ಎಲ್ಲ ಭಾಳ ಭಾಳ ಮಾತನಾಡಿದ್ದಾರೆ. ಹಾಗಾದರೆ ಮತ್ತೊಂದು ಕಡೆ ಹೇಳ್ತಾರೆ, ಅವರ ಜಿಲ್ಲಾ ಮಟ್ಟದ ನಾಯಕರು ಮಟ್ಟ ರತ್ನಾಕರ್ ಹೆಗಡೆಯವರು, ಕುಯಿಲಾಡಿ ಸುರೇಶ್ ನಾಯ್ಕರು, ಕುತ್ತಿಯಾರ್ ನವೀನ್ ಶೆಟ್ಟಿಯವರು, ಕಾಪೆಟ್ಟು ಪ್ರವೀಣ್ ಶೆಟ್ಟಿಯವರೆಲ್ಲ ಬಂದಿದ್ದಾರೆ. ಆ ದಿವಸ ಪಂಚಾಯತಿಗೆ ಆಗಿ ಎಷ್ಟು ಅವರು ಕೊಟ್ಟಿದ್ದಾರೆ, ನೀವು ಎಷ್ಟು ಅವ್ರಿಗೆ ವಾಪಸ್ ಕೊಟ್ಟಿದ್ರಿ, ಇನ್ನೆಷ್ಟು ಕೊಡಬೇಕು, ಇನ್ನೆಷ್ಟು ಕೊಡಬೇಕು ಅಂಥೇಳಿ ಕೇಳಿದ್ದಾರೆ ಅಂತೇಳಿ. ಯಾವುದಾದ್ರೂ ಜಾಗದ ವ್ಯವಹಾರದಲ್ಲಿ ಎಷ್ಟು ಕೊಟ್ಟಿರಿ, ಎಷ್ಟು ವಾಪಸ್ ಕೊಡ್ಬೇಕಂತ ಕೇಳ್ತಾರೆ. ಬಡ್ಡಿ ವ್ಯವಹಾರ, ನೀವು ಅವ್ರ ಹತ್ರ ಎಷ್ಟು ಹಣ ತಗೊಂಡಿದ್ದೀರಿ, ನೀವು ಅವ್ರಿಗೆ ಎಷ್ಟು ಹಿಂದಿರುಗಿಸಿದ್ದೀರಿ, ಇನ್ನೆಷ್ಟು ಕೊಡ್ಲಿಕ್ಕೆ ಬಾಕಿ ಇದೆ, ಆ ರೀತಿ ಚರ್ಚೆ ಆಗಿದ್ದವು. ನನ್ನ ಹತ್ರ ಅದಕ್ಕೆ ಆ ದಿವಸ ಮಾತಾಡಿರುವುದಕ್ಕೆ ಸಾಕ್ಷಿ ಕೂಡ ಇದೆ, ಅದರ ರೆಕಾರ್ಡ್ ಇದೆ, ಆಡಿಯೋ ರೆಕಾರ್ಡ್ ಇದೆ ನನ್ನ.
ನಾನು ಅದನ್ನು ತೋರಿಸ್ತೇನೆ. ಆ ದಿವಸ ಪಂಚಾಯಿತಿಯಾಗಿ 20 ಲಕ್ಷಕ್ಕೆ 48 ಲಕ್ಷ ಸಂದಾಯ ಆಗಿದೆ. ಸದಾನಂದ ಶೆಟ್ಟರೆ ಅವನೀಗ ಸೋತಿದ್ದಾನೆ ವ್ಯವಹಾರದಲ್ಲಿ, ಮರಳಿಲ್ಲ, ಹೊಯಿಗೆ ಇಲ್ಲ, ಎಲ್ಲರೂ ಕೂಡ ವ್ಯವಹಾರಿಕವಾಗಿ ಸೋತಿದ್ದಾರೆ. ನೀವು ಮತ್ತೂ ಅವರ ಹತ್ರ ಬಡ್ಡಿ ಕೇಳೋದು ಸರಿಯಲ್ಲ ಅಂತ ಹೇಳುವಂಥ ವಿಚಾರವನ್ನು ಅವ್ರು ಹೇಳಿದ್ದಾರೆ. ಇವ್ರು ಹೇಳ್ತಾರೆ ನನಗೆ ಅವರು ಜೋರು ಮಾಡಿದ್ದಾರೆ, ನೀವು ಅವ್ರದ್ದು ಏನು ನೀನಿದ್ರು ಕೂಡಲೇ ಚುಪ್ತ ಮಾಡಿ ಅಂತೇಳಿ. ಸುರೇಶ್ ನಾಯ್ಕರು ಇವಾಗೂ ಕೂಡ ಜಿಲ್ಲಾಧ್ಯಕ್ಷರೇ, ಮಟ್ಟಾರು ರತ್ನಾಕರ ಹೆಗಡೆಯವರು ಇದ್ದಾರೆ, ಕುತ್ತಿಯಾರು ನವೀನ್ ಶೆಟ್ಟಿ ಅವರು ಕೂಡ ಇದ್ದಾರೆ, ಅವ್ರನ್ನ ಸಂಪರ್ಕ ಮಾಡ್ಬೋದು, ಅವ್ರನ್ನ ಸಂಪರ್ಕ ಮಾಡ್ಬೋದು. ಬಡ್ಡಿ ವ್ಯವಹಾರದಲ್ಲಿ ಆಗಿರ್ತಕ್ಕಂಥ ಚರ್ಚೆ ಇವೆಲ್ಲದಕ್ಕೂ ಆ ದಿವಸ ಅವರು ಲಾಸ್ಟಿಗೆ ಕೊನೆಗೆ ಆಯಿತು ಏನೇ ಆಗಲಿ ನೀವೊಂದು 2 ಲಕ್ಷ ರೂಪಾಯಿ ಆದರೂ ಕೊಡಿ, ಅವರಿಗೆ 2 ಲಕ್ಷ ರೂಪಾಯಿ ಕೊಟ್ಟು ವ್ಯವಹಾರ ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳಿ. ನಾನು ಆಗ್ಬೋದು 2 ಲಕ್ಷ ಕೊಡ್ತೇನೆ, ಇವರೆಲ್ಲ ಕೊಡಿ ಅಂತ ಹೇಳಿದರು ನಮ್ಮವರು. ಆದರೆ ನನ್ನ ಕೊಟ್ಟಿರುವಂಥ ಬ್ಲ್ಯಾಂಕ್ ಚೆಕ್ಕನ್ನು ವಾಪಸ್ ಕೊಡಬೇಕು, ಏನು ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡಿದ್ದೀರಿ ಅದನ್ನು ವಾಪಸ್ ಕೊಡಬೇಕನ್ನುವಂತಹ ಕಂಡೀಷನನ್ನು ಹಾಕಿದ್ದೇನೆ. ಆಯಿತು ಕೊಡ್ತೇನೆ ಅಂಥೇಳಿ ಅದನ್ನು ಕೊಡಲಿಲ್ಲ. ಅದು ಕೊಡದೇನೆ ನಾನು ಹೇಗೆ ಇವರಿಗೆ 2 ಲಕ್ಷ ರೂಪಾಯಿ ಕೊಡಲಿಕ್ಕೆ ಸಾಧ್ಯ ಇದೆ? ಈ ಹಿಂದೂ ಕೂಡ ಬಾಂಡೆ ಸುಭಾಷ್ ಶೆಟ್ಟರ್ ಮನೆಯಲ್ಲಿ ಪಂಚಾಯತ್ಗೆ ಆದವು ಕೂಡ ಇವರು ಚೆಕ್ಕನ್ನು ಕೊಡ್ತೇನೆ ಅಂತ ಹೇಳಿ 3 ದಿವಸ ನಂತರ ಕೊಡ್ತೇನೆ ಅಂತೇಳಿ ಕೊಡಲಿಲ್ಲ. ಹಿಂದೆ ಹಾಗೆ ಮೋಸ ಮಾಡಿದ್ರಿಂದ ನನಗೆ ಆ ದಿವಸ ನಂಬಿಕೆ ಬರಲಿಲ್ಲ, ಹಾಗಾಗಿ ನಾನು 2 ಲಕ್ಷ ರೂಪಾಯಿ ಅವರಿಗೆ ಕೊಡಲಿಲ್ಲ. ಇವತ್ತಿಗೂ ಕೂಡ ಸುರೇಶ್ ನಾಯ್ಕರು ನನಗೆ ಬೆಳಿಗ್ಗೆ ಫೋನ್ ಮಾಡಿದ್ದಾರೆ, ಅವ್ರು ಏನಾದರೂ ಮಾಡ್ಕೊಳ್ಳಿ ಮರ 2 ಲಕ್ಷ ರೂಪಾಯಿ ನೀವು ರೆಡಿ ಮಾಡ್ಕೊಳ್ಳಿ, ನಾವು ಹೋಗಿ ಕೊಟ್ಟು ಅದನ್ನು ಕ್ಲೀನ್ ಮಾಡಿಕೊಂಡು ಬರುವ ಅಂತೇಳಿ ಬಡ್ಡಿ ಹಣದ ವ್ಯವಹಾರದ ಕುರಿತು ಮಾತಾಡಿದ್ದೆ. ಇವತ್ತು ಹೇಳ್ತೇನೆ ನಾನು ಅವರಿಗೆ ಜಾಗ ಕೊಡ್ತೇನೆ ಅಂತೇಳಿ ಅಡ್ವಾನ್ಸ್ ತಗೊಳ್ಳಲಿಲ್ಲ. ಇದು ಮುಖಾಂಬಿಕೆಯ ಮೇಲೆ ಸತ್ಯ ಸತ್ಯ ಸತ್ಯ. ಅವರು ಬೇಕಾದ್ರೆ ಅವ್ರ ಕುಟುಂಬದ ಜೊತೆಗೆ ಕೊಲ್ಲೂರಿಗೆ ಬರಲಿ, ನಾನು ಜಾಗದ ವ್ಯವಹಾರಕ್ಕೆ ಅವ್ರ ಹತ್ರ ಹಣ ತಗೊಂಡಿದ್ದೆ ಅಂತೇಳಿ, ನಾನು ನನ್ನ ಕುಟುಂಬದ ಜೊತೆ ನಾನು ಬರ್ಲಿಕ್ಕೆ ಸಿದ್ಧೇನೆ. ಇಷ್ಟೆಲ್ಲ ದಾಖಲೆಗಳು ಇದೆ ಅಂತೆಲ್ಲ ಹೇಳ್ತಾರಲ್ಲ, ಅವರು ಕೊಲ್ಲೂರಿಗೆ ಬರಲಿ ಒಂದು. ಎರಡನೇದಾಗಿ ಮೊನ್ನೆ ನಮ್ಮ ಪತ್ರಿಕಾಗೋಷ್ಠಿ ನಡೆದ ನಂತರ ನಮ್ಮೆಲ್ಲ ಪ್ರಮುಖರಿಗೆ, ಹಿರಿಯರಿಗೆ, ನಮ್ಮ ಸ್ನೇಹಿತರಿಗೆ, ನಮ್ಮ ಬಂಧುಗಳಿಗೆ ಎಲ್ಲರಿಗೂ ಕೂಡ ಬೇಜಾರಾಗಿದೆ, ಭಾಳ ನೊಂದಿದ್ದಾರೆ. ನನಗೆ ಸಾಕಷ್ಟು ಜನ ಸಾಂತ್ವನವನ್ನು ಹೇಳಿದ್ದಾರೆ. ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದರಾದ ರಾಘವೇಂದ್ರವರು ನನಗೆ ಫೋನ್ ಕರೆ ಮಾಡಿ ಒಂದು 1/2 ಗಂಟೆ ನನಗೆ ಸಾಂತ್ವನವನ್ನು ಹೇಳಿ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಹೇಳುವಂಥ ಮಾತು ಹೇಳಿದ್ದಾರೆ. ನಾನು ಅವರು ಭಾಳ 2008 ಇಸ್ವಿಯಿಂದ ನಾವು ಭಾಳ ಆತ್ಮೀಯರು. ಅಷ್ಟು ಆತ್ಮೀಯತೆ ಇದ್ದರೂ ಕೂಡ ನಾನು ಒಂದು ವಿಚಾರವನ್ನು ಇವತ್ತಿನವರೆಗೆ ಅವ್ರ ಹತ್ರ ಹೀಗಾಗಿದೆ ರಾಘವಣ್ಣ ನಮಗೆ ನೀವು ಇದು ಮಾಡಬೇಕನ್ನುವಂಥ ನಾನು ಮನವಿಯನ್ನು ಕೂಡ ಅವ್ರ ಹತ್ರ ಮಾಡಿಕೊಳ್ಳಿಲ್ಲ. ಅದನ್ನು ನಾನು ಹೇಳ್ಕೊಂಡಿದ್ದೀರಿ ಯಾವಾಗಲೂ ಅದನ್ನು ಅವರು ಪರಿಹಾರ ಮಾಡಿಕೊಡ್ತಿದ್ದರು, ನನಗೆ ಮುಜುಗರ ಸ್ವಾಭಿಮಾನ ಬಿಡಲಿಲ್ಲ. ಹಾಗಾಗಿ ನಾನು ರಾಘವೇಂದ್ರ ಅವ್ರ ಹತ್ರ ಹೇಳ್ಕೊಳ್ಳಿಕ್ಕೆ ಹೋಗಲಿಲ್ಲ. ಅವರೇ ಮೊನ್ನೆ ವಿಡಿಯೋವನ್ನು ನೋಡಿ ಅವರಿಗೆ ಬೇಜಾರಾಗಿ ಅವ್ರು ನನ್ನ ಹತ್ರ ಹೇಳ್ತಾರೆ, ನೀನು ಅವ್ರ ಹತ್ರ ಬಡ್ಡಿ ವ್ಯವಹಾರವೇ ಮಾಡಿದ್ದೇ ಹೋದಾದರೆ, ಬಡ್ಡಿ ಹಣ ಅವರು ಕೊಟ್ಟಿದ್ದೇ ಹೋದಾದರೆ 100ಕ್ಕೆ 100 ನೀನು ಆ ಕೇಸ್ ನಡೀಲಿ, ಅದನ್ನು ನಾನು ಇನ್ವೆಸ್ಟಿಗೇಷನ್ಗೆ ಹಾಕ್ತೇನೆ, ತನಿಖೆಗೆ ಹಾಕ್ತೇನೆ, ತನಿಖೆಯಿಂದ ಅದು ಬಯಲಾಗಲಿ, ಆ ತನಿಖೆಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ನಾನು ಮಾಡಿಕೊಡ್ತೇನೆ ಅನ್ನುವಂಥ ಮಾತನ್ನು ರಾಘವೇಂದ್ರ ಅವರು ಹೇಳಿದ್ದಾರೆ. ಹಾಗಾಗಿ ತನಿಖೆ ಆಗಲಿ, ಯಾವುದು ಸತ್ಯ ಯಾವುದು ಸುಳ್ಳು ಗೊತ್ತಾಗ್ತದೆ, ಯಾವುದೇ ಸತ್ಯವನ್ನು ಮುಚ್ಚಿಡ್ಲಿಕ್ಕಾಗೋದಿಲ್ಲ. ಪ್ರಕಾಶ್ ಚಂದ್ರ ಶೆಟ್ಟರು ಇವ್ರ ಹತ್ರ ಇರ್ತಕ್ಕಂಥ ಚೆಕ್ಕನ್ನು ಸುಕುಮಾರ್ ಶೆಟ್ಟರಿಗೆ ಕೊಟ್ಟದು ಕೂಡ ತನಿಖೆ ಆಗಲಿ, ತನಿಖೆ ಆದ ನಂತರ ಗೊತ್ತಾಗ್ತದೆ ಅನ್ನುವಂಥ ವಿಚಾರವನ್ನು ನಾನು ಮಾಧ್ಯಮದ ಮೂಲಕ ಇವತ್ತು ತಿಳಿಸ್ಲಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ನನಗೂ ಸುಕುಮಾರ್ ಶೆಟ್ಟರಿಗೂ ಯಾವುದೇ ಸಂಬಂಧ ಇಲ್ಲ, ನನಗೆ ಅವ್ರ ಗುರುತುವೇ ಇಲ್ಲ ಅಂತ ಹೇಳ್ತಾರೆ. ಅದು ಕುಂದಾಪುರ ತಾಲೂಕಿನಲ್ಲಿ ಇದ್ದು ಇವರು ಸುಕುಮಾರ್ ಶೆಟ್ಟರು ಯಾರಂತ ನನಗೆ ಗೊತ್ತಿಲ್ಲ, ನನಗೂ ಅವರು ಸಂಬಂಧವೇ ಇಲ್ಲ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಅವ್ರ ಹತ್ರ ನಾನು ಮಾತಾಡಿದ್ದೇ ಇಲ್ಲ. ಅವ್ರ ಮನೆಗೆ ಸಾಕಷ್ಟು ಬಾರಿ ಇದೇ ಪ್ರಕಾಶ್ ಚಂದ್ರ ಶೆಟ್ಟರು ಮತ್ತು ಸದಾನಂದ ಶೆಟ್ಟರು ಹೋಗಿದ್ದು ನನ್ನ ಹತ್ರ ಪುರಾವೆಗಳಿದೆ, ಒಳಗೆ ಮಾತನಾಡಿದ್ದು ಕೂಡ ಪುರಾವೆಗಳಿದೆ. ಅಲ್ಲಿಂದಲೇ ನಮ್ಮ ಆಪ್ತರು ಕೂಡ ಹೇಳಿದ್ದಾರೆ, ಏನೋ ನಿಮ್ಮ ವಿರುದ್ಧ ಷಡ್ಯಂತ್ರ ಪಿತೂರಿ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಕೂಡ ನನಗೆ ಬಂದಿದೆ. ಹಾಗಾಗಿ ಈ ಸುಳ್ಳುಗಳನ್ನು
ಇದನ್ನು ಮಾಡಬೇಡಿ, ನೀವು ಬಡ್ಡಿ ಹಣ ನನಗೊಬ್ಬನಿಗೆ ಕೊಟ್ಟಿರುವಂಥದ್ದಲ್ಲ, ನನ್ನ ರಾಜಕೀಯದ ಮಿತ್ರರಾಗಿರ್ತಕ್ಕಂತಹ ಗಂಟಿಹೊಳೆ ಗುರುರಾಜ್ ಶೆಟ್ಟರಿಗೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀರಿ, ಅದು ಸದಾನಂದರು ಹೇಳಿದ್ರೆ ಮಾತ್ರ ಕೊಡ್ತೇನೆ ಅಂತ ಹೇಳಿದ್ರಿ. ನಾನು ಆ ದಿವಸ ನಿಮ್ಮಲ್ಲಿ ಬಂದು ಹೇಳಿದೆ, ಅಡ್ಡಿಲ್ಲ ಒಳ್ಳೆ ಜನ ಕೊಡಿ ಅಂತ ಹೇಳಿದೆ, ಅವ್ರಿಗೆ 10 ಲಕ್ಷ ಬಡ್ಡಿಗೆ ಹಣ ಕೊಟ್ಟಿರಿ. ಆಮೇಲೆ ದೀಪಕ್ ಶೆಟ್ಟರಿಗೆ ಏನು ಸಮಸ್ಯೆ ಇತ್ತು, ದೀಪಕ್ ಶೆಟ್ಟರಿಗೂ ಕೂಡ ಬಡ್ಡಿ ಮೇಲೆ 10 ಲಕ್ಷ ರೂಪಾಯಿ ಕೊಟ್ಟಿರಿ. ಅವರು ನಮ್ಮ ಹೆಂಡತಿ ಸಂಬಂಧಿಕರು, ನಾವು ಅವರಿಗೆ ಅವ್ರ ಹತ್ರ ಬಡ್ಡಿ ತಗೊಳ್ಳಿಕ್ಕೆ ಆಗೋದಿಲ್ಲ, ನೀವು ನಿಮ್ಮ ಅಂಗಡಿಯಲ್ಲೇ ಬಡ್ಡಿ ತಗೊಂಡು ಇಟ್ಕೊಳ್ಳಿ, ನೀವೇ ನಮಗೆ ಬಡ್ಡಿ ಸಂದಾಯ ಮಾಡಿ ಅಂತ ಹೇಳಿದ್ರಿ. ಅವರು ಪಾಪ ಒಂದು 2-3 ತಿಂಗಳು ಬಡ್ಡಿ ಹಣವನ್ನು ಕೊಟ್ಟರು, ನಾನು ನಿಮಗೆ ಕೊಟ್ಟೆ. ಅವರನ್ನು ಕೂಡ ಸಂಪರ್ಕ ಮಾಡ್ಬೋದು, ದೀಪಕ್ ಶೆಟ್ಟರ ಹತ್ರ ಕೂಡ ಇವರು ಬಡ್ಡಿ ಹಣವನ್ನು ತಗೊಂಡಿದ್ದಾರೆ, ದೀಪಕ್ ಶೆಟ್ಟರ ಮನೆಗೆ ಹೋಗಿದ್ದಾರೆ, ನೀವು ಬಡ್ಡಿ ಸರಿಯಾಗಿ ಕೊಡ್ತಾ ಇಲ್ಲ ಅಂತೇಳಿ ಅವ್ರ ಮನೆಗೆ ಹೋಗಿದ್ದಾರೆ, ಮನೆಗೆ ಹೋದಾಗ ಅವರು ಸ್ವಲ್ಪ ನಿಮಗೆ ಕಾರವಾಗಿ ಮಾತಾಡಿದ್ದಾರೆ, ಅದನ್ನು ನೀವು ಬಂದು ಬಾಂಡ್ಯ ಸುಭಾಷ್ ಶೆಟ್ಟರ ಹತ್ರ ಹೇಳಿದ್ದೀರಿ, ಸುಭಾಷ್ ಶೆಟ್ಟರು ಶಾಸಕರ ಹತ್ರ ಹೋಗಿ ಅದನ್ನು ತೀರ್ಮಾನ ಮಾಡಿಕೊಳ್ಳಿ ಅಂತ ಹೇಳಿದರು, ನೀವು ಪ್ರಕಾಶ್ ಚಂದ್ರ ಶೆಟ್ಟರು ಶಾಸಕರ ಮನೆಗೆ ಹೋಗಿದ್ದೀರಿ, ಇವೆಲ್ಲವೂ ಇಷ್ಟು ನಡೆದಿರುವಂಥ ಕತೆ ನಿಮಗೂ ಗೊತ್ತಿದೆ. ಇಷ್ಟೆಲ್ಲ ಇಟ್ಟುಕೊಂಡು ಬೇರೆ ಬೇರೆಯವರಿಗೂ ಕೂಡ ನೀವು ಬಡ್ಡಿ ವ್ಯವಹಾರವನ್ನು ಪ್ರಕಾಶ್ ಚಂದ್ರ ಮಾಸ್ಟರ್ ಮೂಲಕ ಮಾಡ್ತಾ ಇದ್ದೀರಿ, ಅವೆಲ್ಲವನ್ನು ಕೂಡ ನಾವು ಕಲೆ ಹಾಕಿದ್ದೇವೆ. ಈ ಬಡ್ಡಿ ಹಣದ ನೀವು ಬಡ್ಡಿ ವ್ಯವಹಾರ ಮಾಡಿರುವಂಥದ್ದು ತನಿಖೆ ಆಗಲಿ, ಆ ತನಿಖೆಗೆ ನನಗೆ ನನ್ನ ಪ್ರೀತಿ ಆತ್ಮೀಯರು ನನಗಾದ ನೋವನ್ನು ನೋಡಿ ನಮ್ಮ ರಾಘಣ್ಣವರು ನಾನು ಸ್ಪಂದನೆ ಮಾಡ್ತೇನೆ, ಅದು ತನಿಖೆಗೆ ಹಾಕಿಸ್ತೇನೆ ಅಂಥೇಳಿ ನನಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ನನಗೆ ರಾಘಣ್ಣ ಮೇಲೆ ಪೂರ್ಣವಾದ ನಂಬಿಕೆ ಇದೆ, ನನ್ನ ಕಷ್ಟಕ್ಕೆ ನೋವಿಗೆ ಅವರು ಸ್ಪಂದಿಸ್ತಾರೆ ಅನ್ನುವಂಥ ಭರವಸೆ ನನಗಿದೆ. ಮುಂದಿನ ದಿನದಲ್ಲಿ ನೀವು ಆ ಸತ್ಯಾಸತ್ಯತೆ ತನಿಖೆಯಲ್ಲಿ ಅದನ್ನು ನೋಡುವ.